ಶರ್ಟು ಜುಬ್ಬ ಆಮೇಲೆ ಲುಂಗಿ ಪಂಚೆ ಕೊನೆಗೆ ಇದು ಟವಲ್ಲು ಪ್ಯಾಂಟ್ಗಳು ಎಲ್ಲ ವಸ್ತುಗಳು ಇದೆ. ಆಮೇಲೆ ಹೆಣ್ಮಕ್ಳ ಡ್ರೆಸ್ಗಳು ಇದೆ, ಎಲ್ಲನೂ ನೇಯ್ದಿರೋ ಬಟ್ಟೆಗಳು. ಇದು 60 ವರ್ಷದ ನಂತರ ನಾನೇ ನನ್ನ ಸ್ವಂತ ಇದರಿಂದ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ಕಾರಣ ಏನಂದ್ರೆ ಎಲ್ಲರ ಮೇಲೂ ಭಾರ ಬಿಡೋದು ಬೇಡ ಅಂಥೇಳಿ ಒಂದು ಸಭೆ ಇದೆ. ಸಾಗರ ನಗರಸಭೆ ಎದುರುಗಡೆ ಇದೆ ಶಿವಗೋಪಾಲಕೃಷ್ಣ ದೇವಸ್ಥಾನ ಅಂತೇಳಿ, ಅಲ್ಲಿ ಒಂದು ಸಣ್ಣ ಮಳಿಗೆಯಲ್ಲಿ ನಾನು ಇಟ್ಕೊಂಡಿದ್ದೀನಿ. ಇದು ಯಾವುದ್ರ ಬಗ್ಗೆ ಇದೆ? ಇದು ಹೆಚ್ಚಿಗೆ ಕಲೆ ಬಗ್ಗೆ ಇರುತ್ತೆ. ನಾನೇ ಎಡಿಟರ್ ಇದಕ್ಕೆ. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ? ಒಂದು 1 ವರ್ಷ 9 ತಿಂಗಳಾಗಿದೆ. ನಿಮ್ಮ ವಯಸ್ಸು ಎಷ್ಟು? 73. 73. ಇದು ನಿಮ್ಮ ಜೀವನಕ್ಕೋಸ್ಕರನಾ ಅಥವಾ? ಇಲ್ಲ, ಜೀವನಕ್ಕಿಂತನೂ ಮೇನ್ ಆಗಿ ನನಗೆ ಬೇರೆ ಯಾವುದೇ ಇದಿಲ್ಲ, ಇದ್ದಾನೆ ಜೀವನ ನಡೀಬೇಕು. ಆದರೂ ಕೂಡ ಅದು ಬೇರೆದನ್ನು ಕೂಡ ನಾನು ಮಾಡ್ಬೋದಾಗಿತ್ತು, ಅದು ನನಗೆಲ್ಲ ಇಷ್ಟ ಇಲ್ಲ. ಯಾಕಂದ್ರೆ ಸಣ್ಣ ಪ್ರಮಾಣದಲ್ಲಿ ನಾನು ಬೆಳಿಬೇಕು, ಸಣ್ಣ ಪ್ರಮಾಣದಲ್ಲೇ ಜನಕ್ಕೆ ಸೇರ್ಬೇಕಿದ್ವು ಅನ್ನೋದೇ ನನ್ನ ಇಷ್ಟ. ಯಾವ್ಯಾವ ಬಟ್ಟೆಗಳನ್ನು ಒಂದು ಸ್ವಲ್ಪ ಒಂದೊಂದು ಮಾಡೆಲ್ ಅನ್ನು ತೋರಿಸ್ಬೋದಾ? ಹೆಣ್ಮಕ್ಳ ಟಾಪ್ ಇದೆ, ಇದು ಗಂಡ ಮಕ್ಕಳಿಗೆ ಶರ್ಟ್. ಎಲ್ಲ ಸೈಜ್ಗಳಲ್ಲೂ ಇದು ಸಿಗುತ್ತೆ? ಎಲ್ಲ ಸೈಜ್ಗಳಲ್ಲೂ ಬರುತ್ತೆ. ಬಹುತೇಕ ಎಷ್ಟು ಕಲರ್ ಇದಾವೆ? ಸುಮಾರು ಒಂದು 25-30 ಕಲರ್ ಮೇಲೆ ಸೈಜ್ ಇದೆ. ಆಮೇಲೆ ಇದು ಇವೆಲ್ಲ ನೇಕಾರರೇ ಮಾಡಿ ಕಳಿಸ್ತಾ ಇರೋದು. ಈ ಟವಲ್ ಕೂಡ ಬಹಳ ವಿಶಿಷ್ಟವಾಗಿದೆ. ಈ ಟವಲ್ ದೊಡ್ಡದು, ದೊಡ್ಡ ಸೈಜ್ ಇದೆ. ಮತ್ತೆ ಅವರಿಗೆ ನೇಯೋದು ಅಂದ್ರೆ ಬಹಳ ಖುಷಿ. ಆ ನೇಕಾರರೇ ನಮ್ಗೆ ಸಿಕ್ಕಿರೋದ್ರಿಂದ ನಮ್ಮ ಜೀವನನು ಕೂಡ ನಡೀತಾ ಇದೆ, ಅವ್ರಿಗೂ ಒಂದು ಜೀವನ ನಡೀತಾ ಇದೆ. ಇದೇನು ಬ್ಯಾಗ್ಗಳ ಬ್ಯಾಗ್ಸ್ಗಳು ಇದು? ಇದಕ್ಕೆ ಏನು ಹೇಳ್ತಾರೆ? ಮತ್ತೊಂದು ಕೇಸರಿ ಕಲರ್ ಸಾಹಿತ್ಯ ಚೀಲ. ಇದು ಕೈಮಗ್ಗದಲ್ಲೇ ತಯಾರಾಗಿರೋದು. ಮಾಡ್ತೀನಿ.